ನಮಸ್ಕಾರ, ಫ್ಯಾಕ್ಟ್ ಟಿವಿ ಒನ್ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಹುಬ್ಬಳ್ಳಿಯ ನೇಕಾರ ನಗರದ ಹತ್ತಿರಿರುವ ಅಯೋಧ್ಯ ಗ್ರಾಮದ ನಿವಾಸಿಗಳಾದ ಹುಚ್ಚಪ್ಪ ಬೆಟಗೇರಿ, ಸತೀಶ್ ಮುರುಗೋಡ್, ಸಂತೋಷ್ ಹಬೀಬ್, ಬಸವರಾಜ್ ಕೊಪ್ಪಳ್ ಎಂಬುವರು 31-32 ವರ್ಷಗಳ ಹಿಂದೆ ನಿಂಗಪ್ಪ ಮಲ್ಲೇಶಪ್ಪ ತಳವಾರ್ ಎಂಬುವರ ಜಾಗವನ್ನು ನಿವೇಶನ ರಹಿತ ಕೂಲಿಕಾರ ಸಂಘ ಹುಬ್ಬಳ್ಳಿ ವತಿಯಿಂದ ಸಾರ್ವಜನಿಕ ಪ್ಲಾಟ್ಗಳನ್ನಾಗಿ ತಯಾರಿಸಿ ಅಕ್ರಮ ಸಕ್ರಮದಡಿ ಖರೀದಿಸುತ್ತಾರೆ. ಇಲ್ಲಿ ವಾಸಿಸುತ್ತಿದ್ದ ಜನ ಮನೆ ಕಟ್ಟಿ ಅದರ ಟ್ಯಾಕ್ಸ್ ವಿದ್ಯುತ್ ಬಿಲ್ ಪಾಲಿಕೆ ಕಟ್ಟಿಕೊಂಡು ವಾಸಿಸುತ್ತಿದ್ದು, ದಿಢೀರ್ನೆ ಕುಮಾರ್ ತಳವಾರ್ ಎಂಬ ವ್ಯಕ್ತಿಯು ನಾನು ತಳವಾರ್ ಮನೆತಂದವನು, ಈ ಜಾಗ ನನಗೆ ಸೇರಿದ್ದು ಎಂದು ಹೇಳಿಕೊಂಡು ಗೂಂಡಾ ಜನರೊಂದಿಗೆ ಅಲ್ಲಿಗೆ ಬಂದು ಮನೆಗಳನ್ನು ನೆಲಸಮ ಮಾಡಿದ್ದು, ಅಲ್ಲಿರುವ ನಿವಾಸಿಗಳು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರೆ ಯಾವುದೇ ಕ್ರಮ ಕೈಗೊಳ್ಳದೆ ಪೊಲೀಸ್ ಅಧಿಕಾರಿ ಸುರೇಶ್ ಕುಮಾರ್ ಸಹ ಕುಮಾರ್ ತಳವಾರ್ನ ಜೊತೆಗೂಡಿ ಅಲ್ಲಿರುವ ನಿವಾಸಿಗಳಿಗೆ ತೊಂದರೆ ನೀಡುತ್ತಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಹಬೀಬ್ ತಿಳಿಸಿದ್ದಾರೆ. ನಮ್ ಜೀವನ ಸಾಕಾಗಿ ನಮ್ಗೆ ನನ್ ನೋಡಿದ ವಯಸ್ಸಾಗಿದ್ದೀನಿ, ನನ್ ನೋಡಿದ್ರೆ ನನ್ನ ಹೆಲ್ತ್ ಸರಿ ಇಲ್ಲ, ಹೇಳಿಲ್ಲ ನನ್ನ ಏನಂತೀನಿ ನೋಡಿದ್ದೀನಿ, ಆಗ ನನ್ನ ಸಾಕಾಗಿದೆ, ಜೀವನ ಸಾಕಾಗಿದೆ, ನನ್ಗೆ ಯಾರು ಹಿಂದೂ ಮಕ್ಕಳೇ ಇಲ್ಲ, ನನ್ನ ಒಂದಾಗ ಯಾರು 100 ಹೆಣ್ಮಕ್ಳು ನನ್ನ ಮಕ್ಕಳೇ ಇಲ್ಲ, ನನ್ನ ಪರಿಸ್ಥಿತಿ ಭಾಳ ಕೆಟ್ಟೈತಿ, ನನ್ನ ಮನೆ ಎಲ್ಲೋ ಕಷ್ಟ ಐತಿ, ನನ್ನ ಜೀವನ ನನಗೆ ಸಾಕಾಗಿದೆ, ಇಲ್ಲಪ್ಪ ಅಂದ್ರೆ ನನಗೆ ಹೇಳಿದ್ದು ನಾ ಲಾಸ್ಟ್ ನನ್ನ ನೋಡಿ ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಅದೇ ಜಾಗದಲ್ಲಿ ಸುಸೈಡ್ ಮಾಡ್ಕೊಂಡು. ನಮ್ಮ ತಂದೆಯವರು 87 ಒಂದು ಜಾಗ ಕೊಟ್ಟಿದ್ರು ನೇಕಾರ ನಗರ ಕೂಲಿಕಾರ ಸಂಘ ಅಂತೇಳಿ, ಅವಾಗ ಜಾಗ ಕೊಡ್ತಾ ಇದ್ರು ಸುಮಾರು 87. ನಮ್ಮ ಸಣ್ಣ ಒಂದು ಗುಡಿಸಲು ಹಾಕೊಂಡೆ ಇದ್ದು ನಾವು, ಅಲ್ಲಿ ಒಂದು ಯಾವುದೋ ಒಂದು ಫೆಸಿಲಿಟಿ ಇರಲಾರ್ದ ಕಾರಣಕ್ಕೆ ಅಲ್ಲಿ ಕಳ್ಳ ಜಾಗ ಇದೆ ಯಾವೆಲ್ಲ ಆಗ್ತಾ ಇರೋ ಕಾರಣಕ್ಕೆ ನಾವು ಅದು ಬಿಟ್ಟು ಈಗ ನಾವು ಬೇರೆ ಕಡೆ ಬಂದಿವಿ. ಆಮೇಲೆ ಆ ಒಂದು ಗುಡಿಸಲ ಇದೆ ಒಂದು ಚೆನ್ನಾಗಿ ಕಟ್ಕೊಂಡು ಇವರು ಅಂತೇಳಿ ಇವತ್ತು ನಾವು ಕಟ್ಟಲಿಕ್ಕೆ ಹೋದ್ರೆ ಒಬ್ಬ ಕುಮಾರ ತಳವಾರ ಅಂತೇಳಿ ಬಂದು ನಮ್ಮನ್ನೆಲ್ಲ ಎದುರಿಸಿ ಬಿದ್ದಿರೋ ಸಮಾಧಾನ. ಆಮೇಲೆ ಜಿಸಿಬಿ ಹೋಗ್ಬಂದ್ರೆ ನಮ್ಮ ಗುಡಿಸಿನೆಲ್ಲ ಧ್ವಂಸ ಮಾಡಿಬಿಟ್ಟಾರೆ, ನಾವು ಸಣ್ಣ ಸಣ್ಣ ಗುಡಿಸಿ ಎಲ್ಲ ಧ್ವಂಸ ಮಾಡಿಬಿಟ್ಟ. ಆದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳಿ ಪೊಲೀಸ್ ಹತ್ರ ಹೋದ್ರು, ಅವರು ಕೂಡ ನಮ್ಗೆ ಯಾವುದೇ ಥರ ಸ್ಪಂದಿಸಲಿಲ್ಲ. 10 ಹೋದ್ರು ನಮ್ಮ ಗುಡಿಸಿದೆ. ಆಮೇಲೆ ಅವರು ಕೇಳ್ತಾರೆ ಕುಮಾರ್ ತಳವಾರ್ ಬಗ್ಗೆನ ಅವ್ರು ಮಾತಾಡ್ತಾರೆ, ಮುಸ್ಲಿಂ ಅವರು ಈ ಸುರೇಶ್ ಕುಮಾರ್ ಅಂತೇಳಿ ಅವ್ರು ಸಾಕಷ್ಟು ಅವ್ರ ಕಡೆಯಿಂದ ದುಡ್ಡು ತಗೊಂಡು ಅವ್ರ ಪರವಾಗಿನ ಮಾತಾಡ್ತಾರೆ ಅವರು. ಆಮೇಲೆ ಖುದ್ದು ಅವರೇ ನಿಂತು ಆ ಜೆಸಿಬಿಯನ್ನು ಹಚ್ಚಿಸಿ ಕಳುಹಿಸಿ ಧ್ವಂಸ ಮಾಡಿ ಅವ್ರಿಗೆ ಕೂಡ ಒಂದು ಶೆಡ್ ಹೊಡೆದು ಕೊಟ್ಟಾರೆ ಅವರು, ಸುರೇಶ್ ಕುಮಾರ್ ಅಂತೇಳಿ ಕಸಬಾಪಿ ಪೊಲೀಸ್ ಠಾಣೆ ಅವರು. ಈಗ ನಾವು ನ್ಯಾಯಕ್ಕೆ ಸಂಬಂಧ ನಿಮ್ಮ ಕಡೆ ಬಂದೇವಿ, ನಮ್ಮನ್ನು ಸೂಕ್ತ ಪರಿಹಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನೀವು ತಿಳಿಸಿ ನಮ್ಮನ್ನು ನ್ಯಾಯ ತೋರಿಸ್ಕೊಡ್ರಿ. ನಾವು 15 ಸುಮಾರು ಇಲ್ಲಿ 15 ಇದ್ದೀವಿ, ನಾವು 15 ಅನ್ಯಾಯ ಆಗುತ್ತೆ. ನಾವು ನಮ್ದು ಆ ಜನವನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಒಂದು ವೇಳೆ ಆ ಜನನು ನಮ್ಮ ಕೈಗೆ ಹೋದಂದ್ರೆ ನಾವು ಎಲ್ಲರೂ ಸುಸೈಡ್ ಮಾಡ್ಕೊಂಡು ಡಿಸೈಡ್ ಮಾಡಿಬಿಟ್ಟೆ, ಎಲ್ಲರೂ ಕೂಡ ಸಾಮಾಜಿಕ ವಿಷಯ ತಗೊಂಡು ಸಂಬಂಧಪಟ್ಟ ಅದೇ ಜಗದಲ್ಲಿ ಬಹಳ ಅನ್ಯಾಯ ಇದೆ. ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅದು ಗಮನಿಸಬೇಕು. ಮತ್ತು ಇದರ ವಿಷಯದಲ್ಲಿ ನಾವು ಸ್ಲಮ್ ಬೋರ್ಡಿಗೆ ಕೂಡ ತಿಳಿಸಿದ್ದೀವಿ, ಬೆಂಗಳೂರಿನಲ್ಲಿ 2 ಹೋಗಿ ಅವರು ಕೂಡ ಮನೆಗೆ ಕೂಡ ಬಂದಿದ್ದೆ, ನಾವು ಮನೆಯಲ್ಲ ಯಾವ ನಂತರ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ನಮ್ದು ಕಮಿಷನರ್ ಆಫೀಸ್ಗೂ ಗಮನ ತಂದಿದ್ದೀವಿ, ಅವರು ಕೂಡ ಒಂದು ವಿನಂತಿ ಮಾಡಿದ್ದಾರೆ, ನಮ್ಗೆಲ್ಲ ತ್ರಾಸ ಆಗ್ತಾ ಇದೆ, ನೀವು ಒಂದು ನಮಗೆ ಒಂದು ನ್ಯಾಯ ತೋರಿಸ್ಕೊಡಿ ಅಂತೇಳಿ. ಅವರು ಕೂಡ ಏನು ಮಾಡ ನಮ್ಗೆ ಏನು ಯಾವುದೇ ಥರ ನಮ್ಗೆ ಮಾಡ್ತಾ ಇಲ್ಲ. ಮತ್ತು ಇದಕ್ಕೆ ಧಾರವಾಡದಲ್ಲಿ ಇರುವುದು ಸ್ಲಮ್ ಬೋರ್ಡ್ ಆಫೀಸ್, ಅಲ್ಲಿಂದ ಕೂಡ ಹೋದರೆ ನಮಗೆ ಅಲ್ಲಿ ಯಾರು ಏನೇ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಅಲ್ಲಿಂದ ಸಾಕಷ್ಟು ದುಡ್ಡು ತಿಳಿಸಿ ಅವ್ರ ಹೊರಗಿನ ಮಾತಾಡ್ತಾರೆ ಅವರು. ಹಂಗಾಗಿ ನಿಮ್ಮ ಮುಖಾಂತರ ಇವತ್ತು ಎಲ್ಲರೂ ಹೇಳ್ತೇನೆ ನಾನು, ನಮ್ಗೆ ಅನ್ಯಾಯ ತೋರಿಸ್ಕೊಡ್ರಿ, ಇಲ್ಲಂದ್ರೆ ಅವರು ಸುಸೈಡ್ ಮಾಡ್ಕೊಂಡು ನಾವು ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಒಪ್ಪಿ ನನ್ನ ಒಂದು ಕಡೆಗೆ ಕರೆದಿಲ್ಲ, ನಾವು ಯಾರು ಬರಲಿಲ್ಲ, 2 ಹೋಗಿದ್ದು ನಾವು ಯಾರು ಬರಲಿಲ್ಲ, 10 ಮಟ್ಟ ಪರೇಡ್ ಐತಿ, ನಾವು ಬರಲ್ಲ ಅಂತ ಸೀದಾ ಕಮಿಟಿ ನಂಬಿಕೊಂಡು ಮನೆ ಮಾಡಿದ್ರು ಕೂತಾಗಿ ನನ್ನ ಮುಂಜಾನೆ ರಾತ್ರಿ 10 ಮಟ್ಟ ಸುಮ್ಮನೆ ತಿಳಿಸಿದ್ದಾರೆ ಯಾರು ಕೊಡಿಸಿದ್ರು ಅಂತ ಬರೋವರೆಗೂ. ಆಮೇಲೆ ಆರ್ಡರ್ ಕಾಪಿ ಕೂಡ
ರಾಜಕೀಯ ಮಂಡಲ ಮೂರು ಮಂದಿ ಆಫೀಸರ್ ಒಳಗೇರಿಯವರು ಇದನ್ನ ಶಿರೂರು ಹಿರೇಮಠರು ಮತ್ತೆ ಇನ್ನೊಬ್ಬರು ಯಾವಾಗ ಗೊತ್ತಿಲ್ಲ ಅದೇ ಏನಾದ್ರೆ ಇದ್ದಾರೆ ಅವ್ರು ಬಂದು ಮೂರು ಮಂದಿಗಳಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಯಾಕಲ್ಲ ಒಂದೇ ಅಂತ ಹೇಳ್ತಾರೆ ಎಲ್ಲರೂ ಒಳಬೇಕು ಅಂತ ಇದು ಆರು ತಿಂಗಳಿಂದ ನಿಯೋಜಿತ ಪ್ಲಾನ್ ಆಗಿದೆ ಆರು ತಿಂಗಳು ಇದನ್ನ ಒಂದು ಮೊದಲು ನೆಲ ಸಭಾ ಮಾಡಿದ್ರು ಎಸ್ಸಿ ಮಿಲಿತ್ರ ಆಮೇಲೆ ನಮಗೆ ನ್ಯಾಯ ರೂಪಿಸಿ ಒಂದು ವಾರ ಎರಡು ವಾರ ಅಡ್ಡಿಸಿದ್ರು ಅವ್ರ ಮತ ನ್ಯಾಯ ರೂಪಿಸಿಕೊಂಡಿಲ್ಲ ನೆಲ ಸಭಾ ಮಾಡಿದ್ರು ನಿಯೋಜಿತ ಪ್ಲಾನ್ ಇದ್ರು ಆಮೇಲೆ ಹಾಗೆ ನಮಗೆ ದೂರಿಸ್ಕೊಂಡು ದೂರಿಸ್ಕೊಂಡು ಏಕೆ ಮಾಡ ಬಂದ್ರು ಹದಿನಾರನೇ ತಾರೀಕು ಅಲರ್ಟ್ ಮಾಡಿದ್ದು ಕರ್ನಾಟಕ ಕೊಚ್ಚೆ ಮಂಡಳಿ ಧಾರವಾಡ ಬೆಂಗಳೂರಿಂದ ನೋಟಿಸ್ ಬಂದು ಹದಿನೈದರಿಂದ ಆದ್ರೆ ನೀನೆ ತಾಯಿಗಳು ಸಿರು ಅಂತ ಹೇಳಿ ಬಂದು ಹಚ್ಚಿದ್ದಾರೆ ಮೂವತ್ತು ತಾರೀಕು ತೀರಿಸ ಇಪ್ಪತ್ತೊಂಬತ್ತನೇ ತಾರೀಕು ಒಂದಿನದಲ್ಲಿ ನಾವು ಯಾವ ಪ್ರಚಾರ ಮಾಡೋಣ ಏನ್ ಮಾಡೋಣ ಆದ್ರೂ ನಾನು ಖುದ್ದಾಗಿ ಬೆಂಗಳೂರಿಗೆ ಹೋಗಿ ಅದು ನೋಟಿಸ್ ತಂದಿದ್ದೆ ಬಾರಿಂದ ನೀನೆ ಹೋಗಿ ವಸತಿ ಇಲಾಖೆ ವಿಕಾಸಸೌಧದಲ್ಲಿ ಕೊಟ್ಟಿದ್ದೇನೆ ಕೊಚ್ಚೆ ಅಭಿವೃದ್ಧಿ ಮಂಡಲದಲ್ಲಿ ಕೊಟ್ಟಿದ್ದೇನೆ ವಸತಿ ಇಲಾಖೆಯಲ್ಲಿ ಕೊಟ್ಟಿದ್ದೇನೆ ಮತ್ತು ಬಾರ್ಡರ್ಗಳಿಗೆ ಬರಬೇಕು ಕೊಡದಿಲ್ಲ ಅಂತಂದ್ರು ನಾಲ್ಕು ಗಂಟೆ ಮೇಡ ನಾನು ಮತ್ತೆ ನಮ್ಮ ತಮ್ಮ ಬ್ರದರ್ ಕುಂತು 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 ರಗಡ ಹಾಕಿ ಫೋನ್ ಮೇಲೆ ಫೋನ್ ಮಾಡಿ ಎಲ್ಲ ಮಾಡಿ ಎಲ್ಲ ನಮಗೆ ಬೇಕಾದ ಫೋನ್ ಮಾಡಿಸಿದ್ರು ಕೊಡ್ತೇನೆ ಕೊಡ್ತೇನೆ ಅಂದ್ರು ಲಾಸ್ಟ್ ಇಲ್ಲಿ ಜಡ್ಜ್ಮೆಂಟ್ ಕಾಪಿ ಕೊಟ್ಟಿದ್ದಾರೆ ಇದು ಏನು ಇಲ್ಲ ಮತ್ತೆ ಪೇಪರ್ ಕೊಡಿ ಸುರೇಶ್ ಕುಮಾರ್ ಯಾರು ಏನು
Yes. CPI sir. ಅಲ್ಲೆಲ್ಲ ಏನ್ ಮಾಡ್ತೇವೆ ಸರ್, ರಾತ್ರಿ 10:00 to 11:00 ಸುಮಾರು ಫೋನ್ ಮಾಡುದು. ಪೊಲೀಸ್ ಅವರು ನಮ್ಗೆ ಕುದುರಿಸೋದು, ಅವ್ರದ್ದು ಅಲ್ಲಿ ಕೆಲಸ ಮಾಡಿಸೋದು. ನಾವು ನಮ್ಮ ಜಗ ಆದ್ರೆ ನಾವು ನಮ್ಮ ಜಗ ಮ್ಯಾಗ ಹೋದ್ರೆ ಸರ್ ನಿಮ್ದು ಏನಿಲ್ಲ ಅಂತ ಹೇಳಿ ನಮ್ಗೆ ತುಗಿಸೋದು ಸರ್, ನಮಗೆ ತುಗಿಸಿ ಅವ್ರ ಕೆಲಸ ಅವ್ರು ಚಾಲೂ ಮಾಡಕ್ ಕೊಡುದು. ಆಮೇಲೆ ಖುದ್ದು ಅವ್ರ ಪೊಲೀಸರ್ ನಿಂತ ಅವ್ರಿಗೆ ಒಂದು ಸೆಡ್ ಕಟ್ಟಿಕೊಟ್ಟಾರೆ, ಅವ್ರ ಖುದ್ದು ಪೊಲೀಸರ್ ಅವರ ನಿಂತು ಕಟ್ಟಿಕೊಟ್ಟಾರ. ಒಂದು ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ಈಗ ನಮ್ದು ಮಾಡೋದು, ನಾನು ಗ್ಯಾರಿಟಿನಲ್ಲಿ ಕೆಲಸ ಮಾಡ್ತೇನೆ. ನಮ್ದು ಪ್ರಶ್ನೆ ಈಗ ನಮ್ಗೆ ವಯಸ್ಸಾಗಿದ್ದೀನಿ, ನಾ ಈಗ ನಮ್ಗೆ ಯಾರು ದಾರಿಲ್ಲ. ನಮ್ಗೆ ಏನಪ್ಪ ಯಾವ ಹಾಕ್ತಾವೆ ಎಲ್ಲ ಕಟ್ಟಿದ್ರು ಕಂಬ ತಂದು ಹಾಕಿ ಕಟ್ಟಿ ಬೇಕಾಗೆಲ್ಲ ಹುಡುಗರು ಹಚ್ಚಲ್ಲ ಕ್ಲಾಸ್ ಎಲ್ಲ ಮಾಡಿ. ಈಗ ನಮ್ದು ಈ ಥರ ಮಾಡಿದ್ರೆ ನಾವು ಮುಂದೆ ನಾವು ಏನು ಮಾಡಬೇಕು, ನಮ್ಗೆ ಏನು ಮಾಡಬೇಕು ಏನೆಲ್ಲ ಹೇಳ್ಬೇಕು. ಲಾಸ್ಟ್ ನಮ್ದು ಏನಪ್ಪ ಪೊಲೀಸರು ಅಂದ್ರೆ ನಮ್ದು ತುಂಬಾ ಬ್ಯಾಡ ಆಗಿದೆ. ಯಾರು ಮತ್ತೆ ಅದ್ರಾಗ ನೋಡೋ ನಮ್ಮ ಕೂಡ ಆರಾಮಾಗಿ ಬಂದ್ಕೋಬೇಕು. ಎಲ್ಲರೊಳಗೆ ನಾವು ಕಾಂಗ್ರೆಸ್ ಆಯ್ತು ಎಲ್ಲಿ ಕಟ್ಟಿದ್ರು ಹಾಕಪ್ಪ ಅಂತ ಮತ್ತೆ ಓಡಿಬಿಡೋದು, ಅಲ್ಲಿ ಇರೋದು ಬಟ್ಟೆ ಕೂಡಿರಲ್ಲ, ಅಲ್ಲಿ ಮುಂಜೆ 6 ಗಂಟೆ ಬಂದು ಬಂದು ಬಚ್ಚೋದು, 5 ಗಂಟೆ ಬಚ್ಚೋದ್ರೆ ಏನ್ ಮಾಡ್ಬೇಕು. ನಮ್ಮ ಇವ್ರಿಗೂ ಕೂಡ ಮನವಿ ಮಾಡಿದ್ವಿ ನಾವು. ನಮ್ಮ ಕಾರ್ಪೋರೇಟರ್ ಹೋಗ್ತಾರೆ, ಅವರು ಕೂಡ ಅಲ್ಲಿ ಟೇಷನ್ ಬಂದು ಹೇಳಿದ್ದಾರೆ, ಇಲ್ಲಪ್ಪ ಅವ್ರದ್ದೇ ಜಾಗ, ಅವರು ಅವ್ರಿಗೂ ಜಾಗ ಅದು ಅವ್ರೆ ಸಂಬಂಧಪಟ್ಟಿರೋ ಅಂತ ಹೇಳಿ ಅವ್ರು ಕೂಡ ಕಾರ್ಪೋರೇಟರ್ ಕೂಡ ಕೇಳಿದ್ರು. ಮಂಜುನಾಥ್ ಚಿಟ್ಟಿ ಅಂತ ಹೇಳಿ ಅಲ್ಲಿ ಕಾರ್ಪೋರೇಟರ್ ಇದ್ದಾರೆ, ಅದು ನಂಬರ್ ಒನ್ ಇರೋದು ಅವರು. ಅವರು ಹೋಗಿ ಹೇಳಿದ್ರೆ ಇಲ್ಲ ಬಡವ್ರ ಜಾಗ ಅದು ಅದು ಅವ್ರದ್ದೇ ಕೇಳಿದ್ರು, ಅವ್ರು ಕೂಡ ಕೇಳಿಲ್ಲ. ಇವಾಗ ನಮಗೆ ಸಾಕಾಗ್ಬಿಟ್ಟಿದ್ರಿ, ಎಲ್ಲ ಕಚೇರಿ ತೆಗೆದಿದ್ದೆ ನಾವು, ಕಮಿಷನರ್ ಆಫೀಸ್ಗೂ ಹೋಗಿದ್ದೀವಿ, ಪೊಲೀಸ್ ಸ್ಟೇಷನ್ ಆಯಿತು, ಧಾರವಾಡದ ಸ್ಲಮ್ ಬೋರ್ಡ್ ಆಫೀಸ್ ಆಯಿತು, ಬೆಂಗಳೂರು ಸ್ಲಮ್ ಬೋರ್ಡ್ ಆಯಿತು. ಯಾವುದೇ ಥರ ನಮ್ಮ ಸ್ಪಂದಿಸಲಿಲ್ಲ, ಯಾವುದೇ ಥರ ನಮ್ಮ ಅನ್ಯಾಯಗಳು ಸಿಗುತ್ತಲ್ಲ. ನಾನು ಇವಾಗ ಈ ಸಾಹಸಂಗ ಆಗಿಬಿಟ್ಟಿದ್ದೆ ನಮ್ದು ಇದು. ಆಮೇಲೆ ನಾವು ನಿರ್ಧಾರ ಮಾಡಿಬಿಟ್ಟೇವೆ, ಇದರಲ್ಲಿ ನಮ್ಮ ಅನ್ಯಾಯ ಆಗಲಿದೆ. ನಾವು ಸಾಮೂಹಿಕ ವಿಷಯ ತಗೊಂಡು ಅದೇ ಜಗದಲ್ಲಿ ಒಂದು ಇದನ್ನು ಸುಸಾಯ್ಡ್ ಮಾಡ್ಬೋದು ವಿಚಾರ ಮಾಡಿದ್ವಿ. ಅದರ ಮಳೆಗಾಲ ಅದಕ್ಕೆ ಸಂಬಂಧಪಟ್ಟಿದ್ದ ಇಲಾಖೆಯವರು ಆಗ್ತಾರೆ ನಮಗೆ. ಹಾಗಾಗಿ ನಾನು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಎಲ್ಲ ಇಲಾಖೆಗೂ, ಪೊಲೀಸ್ ಕಮಿಷನರ್ ಆಗಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಆಮೇಲೆ ಸ್ಲಮ್ ಬೋರ್ಡವರು ಆಗಲಿ, ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾಳೆ ನಮ್ಗೆ ಏನಾರ ಜೀವಕ್ಕೆ ಏನಾರ ಹಾನಿ ಆಗುತ್ತೆ, ಇವೆಲ್ಲ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಮಣಿಗಾರ ಹಾಕ್ತಾರೆ. ನಾನು ಕೈ ಮುಗಿದ್ಬೇಕು ಅದರೊಳಗೆ ಅಂತ ನೀವು
ತಳವಾರ ನಿಂಗಪ್ಪ ಮಲ್ಲೇಶ್ವರ ತಳವಾರ ಪಂಜಾಬ ತಳವಾರ ಅಂತ ನೀವು ಓನರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀರಿ. ಅವರ ಮೇನ್ ಮೂಲ ಹೊಲದವ್ರು ಸರ್, ಹೊಲದವ್ರು ಹೊಲದವ್ರು ಏನ್ ಮಾಡಿದ್ರಿ, ನಾರಾಯಣಪ್ಪ ಚಿತ್ತಿಗಿಂದ ಅವ್ರು ತಗೊಂಡ್ರಿ ಸರ್, ಅವ್ರು ತಗೊಂಡ್ರೆ ಜಿಪಿ ಆರ್ಡರ್ ಎಲ್ಲ ಇದೆ ನಮ್ ಕಡೆ, ಅವ್ರು ತಗೊಂಡ್ರೆ ನಮ್ಗೆ ಫ್ಲಾಟ್ ಒಳಗಡೆ ಸ್ಲಮ್ ಡಿಕ್ಲೇರ್ ಆಗಿದ್ದ ಆಮೇಲೆ ಸ್ಲಮ್ ಅವರು ನಮಗೆ ಪರಿಚಯ ಪತ್ರ ಕೊಟ್ಟರು ಸರ್. ಗೆಜೆಟ್ ಕಾಪಿ ಸರ್, ಸ್ಲಮ್ ಅಂದ್ರೆ ಘೋಷಣೆ ಆಗಿಬಿಟ್ಟಿದ್ರು. ರಘುರಾಮಪ್ಪ ಕೊಣಾರ್ಕ, ಕೊಣಾರ್ಕ ಗಣಪತಿ ಮಾಡೋರು ಬಸವರಾಜ್. ನನ್ನ ಹೆಸರು, ನಮ್ಮ ತಮ್ಮನ ಹೆಸರಲ್ಲಿ ಬೀದರ್ ಕೊಪ್ಪಳ ಅಂತ ಅಂತ ಬಸವರಾಜ್ ಕೊಪ್ಪಳ. ನನ್ನ ಹೆಸರು ಪೇಪರ್ ಹೇಳುದು ಬೀದರ್ ಕೊಪ್ಪಳ ಅಂತ ನನ್ನ ಹೆಸರು ಕೊಪ್ಪಳ. ನನ್ನ ಹೆಸರು ಸಂತೋಷ್ ಹಬೀಬ್ ಅಂತ ಹೇಳಿ, ನಮ್ಮ ಅಪ್ಪ ಹೆಸರಾಗಿದ್ದೀರ. ಒಂದೋ ಬಾಂಡ್ನಲ್ಲಿ 5 ಮಂದಿ ನಾಮಿನೇಟ್ ಮಾಡಿದ್ದಾರೆ ಸರ್, ಪರಶುರ ಹಬೀಬ್, ಶಂಕರ್ ಸಾ ಹಬೀಬ್, ಇಲ್ಲಿ ಹಬೀಬ್ ಸತೀಶ್ ಮೋಹನ್ ರಾಮ್ ಸತೀಶ್ ಸತೀಶ್.